ತುಮಕೂರು ನಗರ ಮೂವತ್ತೈದು ವಾರ್ಡಿಂದ ಸೇರಿರುವಂಥ ಒಂದು ಕಾನ್ಸ್ಟುವೆನ್ಸಿ ಇವತ್ತು ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ತುಮಕೂರು ಸಂಸತ್ಸ ಒಂದು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಇದಕ್ಕೆ ಎಂಟು ಕಾನ್ಸ್ಟಿಟ್ಯುಯೆನ್ಸಿ ಬರ್ತದೆ ಪಾರ್ಲಿಮೆಂಟ್ಗೆ ಎಂಟು ಕಡೆಯೂ ತುಂಬ ಚೆನ್ನಾಗಿ ಎಲ್ಲರೂ ಕಾರ್ಯಕರ್ತರಿರ್ಬೋದು ಮುಖಂಡ ಇರ್ಬೋದು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ತುಮಕೂರಿನಲ್ಲೂ ಅಷ್ಟೇ ತುಮಕೂರು ನಗರದಲ್ಲಿ ಮೂವತ್ತೈದು ವಾರ್ಡಲ್ಲೂ ಎಲ್ಲ ಕಾರ್ಪೇಟ್ರುಗಳು ಸೋತಿರೋ ಇರ್ಬೋದು ಗೆದ್ದಿರೋ ಇರ್ಬೋದು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ಒಂದು ಅಲೆ ಎದ್ದಿದೆ ದೇವೇಗೌಡರದು ಒಂದು ಅಲೆ ಎದ್ದಿದೆ ಯಾಕೆಂದರೆ ಮಾಜಿ ಪ್ರಧಾನಮಂತ್ರಿಯವರು ಮಾಜಿ ಮುಖ್ಯಮಂತ್ರಿಯವರು ಆಗಿದ್ದವರು ಆಮೇಲೆ ಅರವತ್ತೈದು ವರ್ಷದ ಅನುಭವ ಉಳ್ಳವರು ಇವರ ಒಂದು ಅನುಭವದ ಮೇಲೆ ಜನರು ಇವತ್ತು ತುಂಬ ಒಂದು ವಯಸ್ಸಲ್ಲಿ ಬಂದಿರೋರು ಅವರು ಹಾಗಾಗಿ ತುಂಬ ಪ್ರಧಾನಮಂತ್ರಿ ಆಗಿದ್ದವರು ಇಲ್ಲೇನಾಗಿದೆ ಅಂದರೆ ತುಮಕೂರಿನಲ್ಲಿ ನಾಲ್ಕು ಸರಿ ಅವರು ಗೆದ್ದಿದ್ದಾರೆ ಅವರು ಈ ಜಿಲ್ಲೆಗೆ ಕೊಡುಗೆ ಏನಿದು ಶೂನ್ಯವಾಗಿದೆ ಝೀರೋ ಇದರೊಳಗಿದೆ ಅವರು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ಥರ ಕೆಲಸವನ್ನು ಮಾಡಿಲ್ಲ ನಾಲ್ಕು ಸರಿ ಎಂ ಪಿ ಆಗಿದ್ದವರು ಇವತ್ತೇನಾಗಿದೆ ಇವರು ಹೇಳ್ತಾರೆ ಮೋದಿ ಮೋದಿ ಅಂತ ಬಸವರಾಜು ಏನಾದರೂ ಹೇಳಿದ್ರೆ ಮೋದಿ ಮೋದಿ ಅಂತ ಅವ್ರೆ ಇಲ್ಲಿ ಮೋದಿ ಇಲ್ಲಿ ಬರಲ್ಲ ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಆಗಿಲ್ಲ ಇಲ್ಲೇನು ಮೋದಿ ಬಂದು ಮಾಡೋಕ್ಕಾಗಲ್ಲ ಇದು ಬಸವರಾಜವ್ರು ಹಿಂದೆ ಕೆಲಸ ಮಾಡಿದ್ದಿದ್ರೆ ಇವತ್ತು ಅವ್ರ ಪರವಾಗಿ ಜನ ನಿಂತಿರೋರು ಅವರು ಯಾವುದೇ ಥರ ಈ ಜಿಲ್ಲೆಗೆ ಕೊಡುಗೆ ಇಲ್ಲ ಹಾಗಾಗಿ ಜನರು ಈಗ ಅಪೇಕ್ಷೆ ಏನಾಗಿದೆ ಅಂದರೆ ಅವ್ರ ತೀರ್ಮಾನ ಏನಾಗ್ತಾ ಇದೆ ಅಂದರೆ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿ ಆದದ್ದರು ಆಮೇಲೆ ಅನುಭವ ಉಳ್ಳಂಥರು ಮುಖ್ಯಮಂತ್ರಿ ಆಗಿದ್ದರು ಇವರು ಬಂದರೆ ಏನು ನಲವತ್ತು ವರ್ಷದಿಂದ ಹಿಂದೆ ಉಳಿದಂಥ ಕೆಲಸಗಳನ್ನು ಇವರು ಮಾಡ್ತಾರೆ ಅಂತೇಳಿ ಅವರಲ್ಲೆಲ್ಲೋ ಒಂದು ಕಡೆ ಆಶಾಭಾವನೆ ಹುಟ್ಟಿದೆ ಹಾಗಾಗಿ ಜನರ ಮನಸ್ಸಲ್ಲಿ ಎಲ್ಲರೂ ಮನಸಲ್ಲೂ ಹುಟ್ಟಿದೆ ಹಾಗಾಗಿ ಅವರು ಅವರನ್ನು ಈ ಸರಿ ಗೆಲ್ಲಿಸೋ ನಿಟ್ಟಿನಲ್ಲಿ ಜನ ಹೊರಟಿದ್ದಾರೆ